ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಂದನ್. ಇದನ್ನ ಮದರ್ ತೆರೇಸಾ ಬಗ್ಗೆ 10 ಸಾಲಿನ ಇಂಗ್ಲೀಷ್ ಮತ್ತು ಕನ್ನಡದ ಪ್ರಬಂಧ ನೋಡ್ಬೋದು. ಇಂಗ್ಲೀಷ್ನಿಂದ ಕನ್ನಡಕ್ಕೆ, ಕನ್ನಡದಿಂದ ಇಂಗ್ಲೀಷ್ ಕಲಿಗೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಒಂದು ವಿಡಿಯೋ ಇದಾಗಿದೆ. ಸರಿನಾ, ನೋಡಿ, ಈಗ ನಾವು ಇಂಗ್ಲೀಷ್ನಿಂದ ಕನ್ನಡ, ಕನ್ನಡದಿಂದ ಇಂಗ್ಲೀಷ್ಗೆ 10 ಸಾಲಿನ ಪ್ರಬಂಧವನ್ನು ನೋಡ್ತಾ ಹೋಗೋಣ. ಈ ಒಂದು ಪ್ರಬಂಧ ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ ಮೊದಲೇ ಸರ್ ನೋಡ್ತಾ ಇದ್ದಾರೆ, ಕೆಂಪು ಬಿಟ್ಟಿರ್ತಾ ಸಬ್ಸ್ಕ್ರಿಪ್ಷನ್ ಕ್ಲಿಕ್ ಮಾಡಬೇಕಂತ ಕ್ಲಿಕ್ ಮಾಡಿ. ಇದರಿಂದ ನಾನು ತೆಗೆದುಕೊಂಡ ವೀಡಿಯೋ ನೋಟಿಫಿಕೇಷನ್ ಬರಲು ಸಾಧ್ಯ ಅಂತ ಹೇಳ್ತಾ ಹಾಗಾದ್ರೆ ವೀಡಿಯೋ ಬಗ್ಗೆ ನೋಡ್ತಾ ಹೋಗೋಣ. ಬನ್ನಿ, ಇಲ್ಲಿ ಮದರ್ ತೆರೇಸಾ ಇಂಗ್ಲೀಷ್ನಲ್ಲಿ ಬರೆದಿದ್ದೇನೆ, ಅದೇ ತೆರನಾಗಿ ಕನ್ನಡದಲ್ಲಿ ಮದರ್ ತೆರೇಸಾ ಅಂತೇಳಿ ಬರೆದಿದ್ದೇನೆ. ಓಕೆ, ಒಂದೊಂದು ಪಾಯಿಂಟ್ಗಳು ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ನೋಡೋದಾದರೆ, ಮದರ್ ತೆರೇಸಾ ವಾಸ್ ಬೋರ್ನ್ ಆನ್ 26th August 1910. Once again, Mother Teresa was born on 26th August 1910. ಅದನ್ನೇ ನಾವು ಕನ್ನಡದಲ್ಲಿ ಬರೋ ಹೇಗಿರುತ್ತೆ ನೋಡಿ. ಮೊದಲನೇ ಪಾಯಿಂಟ್, ಮದರ್ ತೆರೇಸಾ ರವರು 26 ಆಗಸ್ಟ್ 1910 ಜನಿಸಿದರು. ಮತ್ತೊಮ್ಮೆ, ಮದರ್ ತೆರೇಸಾರವರು 26 ಆಗಸ್ಟ್ 1910 ಜನಿಸಿದರು. ಎರಡನೇ ಪಾಯಿಂಟ್, ಶಿ ವಾಸ್ ಅ ರೋಮನ್ ಕ್ಯಾಥೋಲಿಕ್ ನನ್. ಓಕೆ, ಒನ್ಸ್ ಅಗೇನ್, ಶಿ ವಾಸ್ ಎ ರೋಮನ್ ಕ್ಯಾಥೋಲಿಕ್ ನನ್. ಅದೇ ನಾವು ಕನ್ನಡದಲ್ಲಿ ಬರೆದಾಗ ಏನಾಗುತ್ತೆ ನೋಡಿ, ಅವರು ರೋಮನ್ ಕ್ಯಾಥೋಲಿಕ್ ಸನ್ಯಾಸಿನಿ. ಮತ್ತೊಮ್ಮೆ, ಅವರು ರೋಮನ್ ಕ್ಯಾಥೋಲಿಕ್ ಸನ್ಯಾಸಿನಿ. ಓಕೆ, ಥರ್ಡ್ ಪಾಯಿಂಟ್, ಶಿ ಬಿಲಾಂಗ್ ಟು ದ ರಿಲಿಜಿಯನ್ ಆಫ್ ಕ್ರಿಶ್ಚಿಯಾನಿಟಿ. ಒನ್ಸ್ ಅಗೇನ್, ಶಿ ಬಿಲಾಂಗ್ ಟು ದ ರಿಲಿಜಿಯನ್ ಆಫ್ ಕ್ರಿಶ್ಚಿಯಾನಿಟಿ. ಓಕೆ, ಅದನ್ನು ಕನ್ನಡದಲ್ಲಿ ನೋಡಿದಾಗ ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರು. ಮತ್ತೊಮ್ಮೆ, ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರು. ಫೋರ್ತ್ ಪಾಯಿಂಟ್, ಮದರ್ ತೆರೇಸಾ ಕೇಮ್ ಟು ಇಂಡಿಯಾ ಇನ್ 1929. ಒನ್ಸ್ ಅಗೇನ್, ಮದರ್ ತೆರೇಸಾ ಕೇಮ್ ಟು ಇಂಡಿಯಾ ಇನ್ 1929. ಅದೇ ಪಾಯಿಂಟ್ ಕನ್ನಡದಲ್ಲಿ ನೋಡಿದಾಗ, ನಾಲ್ಕನೇ ಪಾಯಿಂಟ್, ಮದರ್ ತೆರೇಸಾರವರು 1929 ಭಾರತಕ್ಕೆ ಬಂದರು. ಮತ್ತೊಮ್ಮೆ, ಮದರ್ ತೆರೇಸಾರವರು 1929 ಭಾರತಕ್ಕೆ ಬಂದರು. ಓಕೆ, ಫಿಫ್ತ್ ಪಾಯಿಂಟ್, ಶಿ ವಾಸ್ ಆಲ್ಸೋ ಅವಾರ್ಡೆಡ್ ಭಾರತ ರತ್ನ ಇನ್ 1980. ಒನ್ಸ್ ಅಗೇನ್, ಶಿ ವಾಸ್ ಆಲ್ಸೋ ಅವಾರ್ಡೆಡ್ ಭಾರತ ರತ್ನ ಇನ್ 1980. ಓಕೆ, ಅದು ಕನ್ನಡದಲ್ಲಿ ನೋಡಿದಾರೆ, 1980 ಅವರಿಗೆ ಭಾರತ ರತ್ನ ನೀಡಲಾಯಿತು. ಓಕೆ, ಮತ್ತೊಮ್ಮೆ, 1980 ಅವರಿಗೆ ಭಾರತ ರತ್ನವನ್ನು ನೀಡಲಾಯಿತು. ಸಿಕ್ಸ್ ಪಾಯಿಂಟ್, ದ ಫಿಯರ್ಸ್ ಲೇಡಿ ವಾಸ್ ಅವಾರ್ಡೆಡ್ ಪದ್ಮಶ್ರೀ ಇನ್
Padmashri in 1962. Once again, the fierce lady was awarded Padmashri in 1962. ಇದನ್ನೇ ನಾವು ಕನ್ನಡದಲ್ಲಿ ಬರೆದಾಗ ಆರನೇ ಒಂದು ಪಾಯಿಂಟ್ ನೋಡಿ, ಧರ್ಮನಿಷ್ಠ ತೆರೇಸಾರವರಿಗೆ 1962 ಪದ್ಮಶ್ರೀ ನೀಡಲಾಯಿತು. ಮತ್ತೊಮ್ಮೆ, ಧರ್ಮನಿಷ್ಠ ತೆರೇಸಾರವರಿಗೆ 1962 ಪದ್ಮಶ್ರೀ ನೀಡಲಾಯಿತು. 7th ಪಾಯಿಂಟ್, She devoted her entire life to help the poor. Okay. ಕನ್ನಡದಲ್ಲಿ ನೋಡಿದಾಗ ತಮ್ಮ ಇಡೀ ಜೀವನವನ್ನು ಬಡವರಿಗೆ ಸಹಾಯ ಮಾಡಲು ಮುಡಿಪಾಗಿಟ್ಟರು. ಮತ್ತೊಮ್ಮೆ, ತಮ್ಮ ಇಡೀ ಜೀವನವನ್ನು ಬಡವರಿಗೆ ಸಹಾಯ ಮಾಡಲು ಮುಡಿಪಾಗಿಟ್ಟರು. 8th ಪಾಯಿಂಟ್, ಬೈ 1996 ತೆರೇಸಾ ಆಪರೇಟೆಡ್ 517 missions in over 100 countries. Once again, by 1996, Teresa operated 517 missions in over 100 countries. 8th point, Kannada Ludi, 8th point na, 1996 hottige ತೆರೇಸಾರವರು 100 ದೇಶಗಳಲ್ಲಿ 517 ಮಿಷನರಿಗಳು ಇದ್ದವು. 1996 ಹೊತ್ತಿಗೆ ತೆರೇಸಾರವರು 100 ದೇಶಗಳಲ್ಲಿ 517 ಮಿಷನರಿಗಳಿದ್ದವು. ಓಕೆ, 9th ಪಾಯಿಂಟ್, She died in 1997 at an age of 87. Once again, she died in 1997 at an age of 87. ಕನ್ನಡದಲ್ಲಿ ಅವರು 1997 ತಮ್ಮ 87ನೇ ವಯಸ್ಸಿನಲ್ಲಿ ಮರಣ ಹೊಂದಿದರು. ಓಕೆ, ಮತ್ತೊಮ್ಮೆ, ಅವರು 1997 ತಮ್ಮ 87ನೇ ವಯಸ್ಸಿನಲ್ಲಿ ಮರಣ ಹೊಂದಿದರು. 10th ಪಾಯಿಂಟ್, I am impressed with the Mother Teresa's services. Once again, I am impressed with the Mother Teresa's services. ನಾವು ಕನ್ನಡದಲ್ಲಿ ತರ್ಜುಮೆ ಮಾಡಿದಾಗ ನೋಡಿ, 10th ಪಾಯಿಂಟನ್ನು, ಮದರ್ ತೆರೇಸಾ ಅವರ ಸೇವೆಗಳಿಂದ ನಾನು ಪ್ರಭಾವಿತನಾಗಿದ್ದೇನೆ. ಮತ್ತೊಮ್ಮೆ, ಮದರ್ ತೆರೇಸಾ ಅವರ ಸೇವೆಗಳಿಂದ ನಾನು ಪ್ರಭಾವಿತನಾಗಿದ್ದೇನೆ. ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.